ಬಹಳ ಸುಂದರವಾಗಿರುವಂತ ಮೂರ್ತಿಯನ್ನ ಆಗಲೇ ತೋರಿಸಿದ್ವಿ ಇದೀಗ ಒಳ ಚಿತ್ರಣ ಗ್ಯಾಲರಿ ಅನ್ನೋದಾಗಿ ಹೇಳ್ತಾ ಇದ್ವಲ್ಲ ಸೋ ಅದರ ದೃಶ್ಯಗಳನ್ನು ನೀವು ನೋಡಬಹುದಾಗಿದೆ ಒಂದೊಂದು ಫೋಟೋಗಳು ಒಂದೊಂದು ಅರ್ಥವನ್ನ ಇದೆ ಅದರ ಹಿಂದೆ ಅರ್ಥ ಇದೆ ಕಥೆಗಳನ್ನು ಹೇಳುತ್ತೆ ರಾಮಾನುಜಾಚಾರ್ಯರ ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ತಿಳಿಸಿಕೊಡುವಂತ ಗ್ಯಾಲರಿ ಅದಕ್ಕೂ ಕೂಡ ಚಾಲನೆ ಸಿಗ್ತಾ ಇದೆ ಜೊತೆಗೆ ಬೃಹತ್ ಮೂರ್ತಿಯು ಕೂಡ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ವಿಶ್ವಾದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರಿಂದ ಪ್ರವರ್ಧಮಾನಕ್ಕೆ ಬರುತ್ತೆ ಆದರೆ ಅದಕ್ಕೂ ಮುಂಚಿತವಾಗಿ ಅವರ ಗುರುಗಳು ನಾಥ ಮುನಿಗಳು ಮುಂತಾದವರು ಇದನ್ನು ಪ್ರತಿಪಾದಿಸಿರ್ತಾರೆ ವಿಶ್ವಾದ್ವೈತ ಅಂತ ಹೇಳಿದ್ರೆ ವಿಶೇಷಗಳಿಂದ ಕೂಡಿರುವಂಥದ್ದು ಅನ್ನೋದಾಗಿ ಅದ್ವೈತ ಅನ್ನುವಂಥ ಅರ್ಥವನ್ನು ಕೂಡ ಕೊಡುತ್ತೆ ವಿಶೇಷಣದಿಂದ ಕೂಡಿರುವಂಥ ಅದ್ವೈತ ಅನ್ನುವಂಥ ಅರ್ಥವನ್ನು ಕೂಡ ಕೊಡುತ್ತೆ ಸೊ ಇಂತಹ ತತ್ವವನ್ನು ಸಾರಿರುವಂಥ ರಾಮಾನುಜಾಚಾರ್ಯರು ಭಾರತ ಕಂಡಿರುವಂಥ ಅದ್ಭುತ ಸಂತರು ಅವರ ಪ್ರತಿಮೆ ಧ್ಯಾನ ಮುದ್ರೆಯಲ್ಲಿ ಇರುವಂತಹ ಬೃಹತ್ ಪ್ರತಿಮೆ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ ಈ ಸಿದ್ಧಾಂತದಲ್ಲಿ ಬ್ರಹ್ಮನನ್ನ ಈಶ್ವರ ಅನ್ನೋದಾಗಿಯೂ ಹೇಳಲಾಗುತ್ತೆ ಸೊ ಹಿಂದಿನ ಸಂತರು ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತ ತತ್ವಗಳಿರುತ್ತೆ ದೇವರನ್ನ ಅವರು ನೋಡಿರುವಂತಹ ರೀತಿ ಅವರು ತಿಳಿಸಿರುವಂತ ಸಿದ್ಧಾಂತಗಳು ಅವರು ಸಾರಿರುವಂತ ಸಿದ್ಧಾಂತಗಳು ಬೇರೆ ಬೇರೆಯಾಗಿರೋದು ಇದೀಗ ವಿಶಿಷ್ಟಾದ್ವೈತದ ಪ್ರತಿಪಾದಕರಾಗಿರುವಂತಹ ರಾಮಾನುಜಾಚಾರ್ಯರು ಸಂತ ರಾಮಾನುಜಾಚಾರ್ಯರ ಮೂರ್ತಿ ಲೋಕಾರ್ಪಣೆಗೊಳ್ತಾ ಇದೆ ಆ ವ್ಯೂ ಬಹಳ ಚೆನ್ನಾಗಿ ಅನ್ನಿಸ್ತಾ ಇದೆ ಬಹುಶಃ ಈ ಸ್ಥಳಗಳಿಗೆ ಹೋಗೋದಕ್ಕೆ ಸಿಗಬೇಕು ಅಂತ ಹೇಳಿದ್ರೆ ಅದು ಅದೃಷ್ಟ ಅಂತಾನೆ ಹೇಳಬೇಕು ಸೊ ಇನ್ ಮುಂದೆ ಇದನ್ನ ವಿಸಿಟ್ ಮಾಡೋರು ಆ ಸ್ಥಳಗಳನ್ನು ನೋಡ್ತಾ ಇದ್ರೆ ಅಲ್ಲೇ ನಿಂತು ನೋಡಬೇಕು ಅನ್ನುವಂಥ ಆಸೆಗಳಾಗುತ್ತೆ ಸೊ ಎಷ್ಟು ಸುಂದರವಾಗಿ ನಿರ್ಮಿಸಲಾಗಿದೆ ಅಂತ ಕೇವಲ ಎಲ್ಲೋ ಒಂದು ಸ್ಥಳದಲ್ಲಿ ನೆಲ ಮಟ್ಟದಲ್ಲಿ ಇಲ್ಲ ಅದು ಪಿಲ್ಲರ್ಗಳ ಸಹಾಯದಿಂದ ಬಹಳ ಎತ್ತರದಲ್ಲಿದೆ ಹಾಗೆ ಮೂರ್ತಿ ಕೂಡ ಬಹಳ ಎತ್ತರದು ಚಿನ್ನದ ಬಣ್ಣದಲ್ಲಿ ಹೊಳಿತಾ ಇರುವಂತಹ ಮೂರ್ತಿ ಸುಮಾರು 216 ಅಡಿ ಎತ್ತರದ ಬೃಹತ್ ಮೂರ್ತಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ನೋಡುವಂತಹ ಭಾಗ್ಯ ಸಿಗುತ್ತೆ ಇದೀಗ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ನೇರ ದೃಶ್ಯದಲ್ಲೇ ನೀವು ಕಣ್ತುಂಬಿಕೊಳ್ಬಹುದಾಗಿದೆ ಸುಂದರವಾಗಿದೆ ಅನ್ನೋದಾಗಿ ಸುತ್ತಲೂ ಕೂಡ ಆನೆಯ ಪ್ರತಿಮೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಎಷ್ಟು ಸುಂದರವಾಗಿ ಕೆತ್ತಲ್ಪಟ್ಟಿದೆ ಅಂತ ಬಹಳ ಎತ್ತರದ ಮೂರ್ತಿ ಬಹಳ ಹತ್ತಿರದಿಂದ ಆ ದೃಶ್ಯಗಳನ್ನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸಲಾಗ್ತಾ ಇದೆ ಆ ದೃಶ್ಯಗಳನ್ನು ನೀವು ನೋಡ್ಬೋದಾಗಿದೆ ಚಿನ್ನದ ಬಣ್ಣದ ರಾಮಾನುಜಾಚಾರ್ಯರ ಮೂರ್ತಿ ಇನ್ನೇನು ಲೋಕಾರ್ಪಣೆಗೊಳ್ತಾ ಇದೆ ಅಲ್ಲಿ ಪ್ರಧಾನಿ ಮೋದಿಯವರು ಪಾಲ್ಗೊಂಡಿದ್ದಾರೆ ಜೊತೆಗೆ ಅಲ್ಲಿ ಇರುವಂತಹ ಅರ್ಚಕರಾಗಿರ್ಬೋದು ಸಂತರಾಗಿರ್ಬೋದು ಎಲ್ಲರನ್ನ ಕೂಡ ನಾವು ನೋಡ್ಬೋದಾಗಿದೆ ಅವರ ಒಂದು ಉಪಸ್ಥಿತಿಯಲ್ಲಿಯೇ ಇವತ್ತು ಲೋಕಾರ್ಪಣೆಗೊಳ್ಳುತ್ತೆ ಆ ಕ್ಷಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ನಾವೇ ಹೇಳಿದಾಗೆ ನಮ್ಮ ಭಾರತ ಇತಿಹಾಸ ಬಹಳ ಶ್ರೀಮಂತವಾಗಿದೆ ಕೆಲವೊಂದು ವಿಚಾರಗಳು ಈಗಿನ ಯುವ ಪೀಳಿಗೆಗೆ ತಿಳಿಸುವಂಥ ಅಗತ್ಯ ಕೂಡ ಇದೆ ಅದರ ಅನಿವಾರ್ಯತೆ ಕೂಡ ಇದೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು ಇದೀಗ ಲೋಕಾರ್ಪಣೆಗೊಳ್ತಾ ಇದೆ ಸುಮಾರು 216 ಅಡಿ ಎತ್ತರದ ಬೃಹತ್ ಮೂರ್ತಿ ಅನ್ನುವಂಥದ್ದು ನಮ್ಮ ಸಂಪ್ರದಾಯದಂತೆ ಅದಕ್ಕೆ ಪೂಜೆ ಆಗಿರ್ಬೋದು ಪುಷ್ಪಾರ್ಚನೆ ಆಗಿರ್ಬೋದು ಎಲ್ಲವನ್ನು ಕೂಡ ಪ್ರಧಾನಿ ಮೋದಿಯವರೇ ನೆರವೇರಿಸ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ಬೋದಾಗಿದೆ ಎಷ್ಟು ಪುಣ್ಯ ಮಾಡಿರಬೇಕು ಅದನ್ನು ಅಷ್ಟು ಹತ್ತಿರದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಸೊ ಅಂತಹ ಸುಂದರವಾದ ಭವ್ಯ ಮೂರ್ತಿಯನ್ನು ನೀವು ಕೂಡ ಟಿ ವಿ ಮೂಲಕ ನೋಡ್ಬೋದಾಗಿದೆ ಇದೀಗ ಹಿಂದೂ ಸಂಪ್ರದಾಯದಂತೆ ಅದಕ್ಕೆ ಪೂಜೆಗಳು ನಡೀತಾ ಇದೆ ಪುಷ್ಪಾರ್ಚನೆಯನ್ನು ಮಾಡಿದ್ರು ಜೊತೆಗೆ ಏನೇನು ಪೂಜೆಗಳಿದ್ದಾವೆ ಅದನ್ನು ಮಾಡ್ತಾ ಇದ್ದಾರೆ ಗಗನಂ ವಿಶೋಗಸ್ತಸ್ಮಿನ್ಯದಂತಸ್ತದುಪಾಸಿತವ್ಯಂ ಪ್ರೋಕ್ತೇದ ಪ್ರತಿಷ್ಠಿತ ತಸ್ಯ ಪ್ರಕೃತಿಲೀನಸ್ಯ ಯಪರಸ್ಸ ಮಹೇಶ್ವರ ಶ್ರೀಪತಿರ್ವೇದಿ ಸಾತ್ವಿಕೈ ವಿದರ್ಗ್ಯಾಯ ಮಹಾ
ಶ್ರೀ ರಾಮಾನುಜಾಚಾರ್ಯರ ಅದ್ಭುತವಾದಂತಹ ಅತಿ ಎತ್ತರದ ಮೂರ್ತಿಯನ್ನು ನೀವು ನೋಡ್ತಾ ಇದ್ದೀರಾ. ಚಿನ್ನದ ಬಣ್ಣದಲ್ಲಿ ಇರುವಂತಹ ಮೂರ್ತಿ ಇದೀಗ ಪ್ರತಿಯೊಬ್ಬರು ಕೂಡ ನೋಡಬಹುದಾಗಿದೆ ಟಿವಿ ಮುಖಾಂತರವಾಗಿ. ವಿದ್ವಾಂಸರು ಹಾಗೆ ದಾರ್ಶನಿಕರು ಮತ್ತೆ ಶ್ರೀ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಆಗಿರುವಂತಹ ರಾಮಾನುಜಾಚಾರ್ಯರ ಮೂರ್ತಿ ಇದೀಗ ಲೋಕಾರ್ಪಣೆಗೊಂಡಿದೆ. ಪ್ರಧಾನಿ ಮೋದಿಯವರ ಹಸ್ತದಿಂದ ಲೋಕಾರ್ಪಣೆಗೊಂಡಿರುವಂತಹ ರಾಮಾನುಜಾಚಾರ್ಯರ ಮೂರ್ತಿಯನ್ನು ಇದೀಗ ಎಲ್ಲರೂ ಕೂಡ ನೋಡಬಹುದಾಗಿದೆ. ಇದೀಗ ದೂರದಿಂದ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನೀರಿನ ಕಾರಂಜಿಯನ್ನು ಕೂಡ ಕಾಣಬಹುದಾಗಿದೆ. ಸೊ ಆ ಸಂಪೂರ್ಣವಾದಂಥ ದೃಶ್ಯ ವೈಭವ ಹೀಗೇ ಇರಬೇಕು ಅಂತ ಎಲ್ಲವನ್ನೂ ಪ್ಲ್ಯಾನ್ ಮಾಡಿರೋ ರೀತಿಯಲ್ಲೇ ಇದೆ. ಬಹಳ ಸುಂದರವಾಗಿ ಕಾಣುತ್ತೆ. ಅದು ಕೂಡ ಈ ರಾತ್ರಿ ಸಂಜೆ ಹೊತ್ತಿನಲ್ಲಿ ಲೈಟಿಂಗ್ಸ್ ಜೊತೆಗೆ ನೋಡಬಹುದು ನಾವು. ಯಾವುದಾದ್ರೂ ಹಬ್ಬದ ವಾತಾವರಣ ಅನ್ನೋದಾಗಿ ಹೇಳಬೇಕು. ನಿಜವಾಗಿಯೂ ಆ ವಿದ್ಯುತ್ ದೀಪಾಲಂಕಾರ ಆಗಿರ್ಬೋದು, ಆ ನೀರಿನ ಕಾರಂಜಿಯ ಒಂದು ದೃಶ್ಯಗಳು, ಅದರ ಮೇಲೆ ಅತಿ ಎತ್ತರದಲ್ಲಿ ನಿಂತಿರುವಂತಹ ರಾಮಾನುಜಾಚಾರ್ಯರ ಮೂರ್ತಿ ನಿಜಕ್ಕೂ ಕಣ್ಣಿಗೆ ಹಬ್ಬವನ್ನ ಕೊಡುತ್ತೆ. ಇದೀಗ ಲೋಕಾರ್ಪಣೆ ಮಾಡಿದ್ದಾರೆ, ಇದಾಗಲೇ ಲೋಕಾರ್ಪಣೆಗೊಂಡಿದೆ ಮೂರ್ತಿ. ಅಲ್ಲಿಂದ ತೆರಳುತ್ತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಪ್ರಧಾನಿ ಮೋದಿಯವರು ಇದೀಗ ಕೆಲ ಕ್ಷಣಗಳ ಹಿಂದೆ ರಾಮಾನುಜಾಚಾರ್ಯರ ಮೂರ್ತಿಯನ್ನ ಲೋಕಾರ್ಪಣೆ ಮಾಡಿದ್ರು. ಇದೀಗ ಅಲ್ಲಿಂದ ಮುಂದಿನ ಕಾರ್ಯಕ್ರಮಗಳಿಗೆ ತೆರಳುತ್ತಾ ಇದ್ದಾರೆ. ಯಾವ ರೀತಿಯಾಗಿ ಪ್ಲಾನ್ಸ್ಗಳು ಆಗಿದ್ದಾವೆ, ಸೊ ಅದೇ ಪ್ರಕಾರವಾಗಿ ಅದರ ಅಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಪ್ರಧಾನಿ ಮೋದಿಯವರಿಗೆ ಜೊತೆಯಾಗ್ತಾ ಇದ್ದಾರೆ. ಹಾಗೆ ಅಲ್ಲಿಯ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನಾವಾಗಲೇ ಗ್ಯಾಲರಿಯ ಚಿತ್ರವನ್ನು ಕೂಡ ನಿಮಗೆ ತೋರಿಸಿದ್ವಿ. ನಾವು ಯಾವ ರೀತಿಯಾಗಿ ರಾಮಾನುಜಾಚಾರ್ಯರ ಪ್ರತಿಯೊಂದು ಫೋಟೋಗಳನ್ನು, ಪ್ರತಿ ಹಂತದ ಫೋಟೋಗಳನ್ನು, ಸೊ ಏನೇನಾಗಿತ್ತು ಅವರ ಜೀವನದಲ್ಲಿ, ಹಾಗೆ ಅವರು ಸಾರಿರುವಂಥ ತತ್ವ ಸಿದ್ಧಾಂತ ಎಲ್ಲವನ್ನ ಕೂಡ ಆ ಚಿತ್ರದ ಮೂಲಕವಾಗಿಯೇ ಬಿಂಬಿಸುವಂಥ ಕೆಲಸಗಳಾಗಿತ್ತು. ಆ ಒಂದು ಗ್ಯಾಲರಿಯ ಚಿತ್ರವನ್ನು ಕೂಡ ನೀವು ನೋಡ್ಕೊಂಡು ಬಂದರೆ, ಇದೀಗ ಲೋಕಾರ್ಪಣೆಗೊಂಡ ನಂತರದಲ್ಲಿ ಅದಕ್ಕೆ ಎದುರು ಮುಖವಾಗಿ ಇದೀಗ ಪ್ರಧಾನಿ ಮೋದಿಯವರು ಕುಳಿತಿದ್ದಾರೆ. ಜೊತೆಗೆ ಅಲ್ಲಿರುವಂಥ ಸಿಬ್ಬಂದಿ ಅವರಿಗೆ ಕೆಲವೊಂದು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಈ ಸ್ಥಳಕ್ಕೆ ಭೇಟಿಯನ್ನು ಕೊಡೋರಿಗೆ ನಿಜಕ್ಕೂ ಇದು ಒಂದು ಪ್ರವಾಸಿ ತಾಣವೇ ಅಂತ ಹೇಳಬೇಕು. ಸೊ ಅಲ್ಲಿ ನಮ್ಮ ಇತಿಹಾಸ, ಭಾರತ ದೇಶ, ಇಲ್ಲಿ ಹುಟ್ಟಿದಂಥ ಒಬ್ಬ ಮಹಾನ್ ವ್ಯಕ್ತಿಯ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ಗ್ಯಾಲರಿ ಸಮೇತವಾಗಿ ಇರುವಂಥ ರಾಮಾನುಜಾಚಾರ್ಯರ ಅತಿ ಎತ್ತರದ ಬೃಹತ್ ಮೂರ್ತಿ ಇವತ್ತು ಲೋಕಾರ್ಪಣೆಗೊಂಡಿದೆ. ಲೋಕಾರ್ಪಣೆಗೊಂಡ ನಂತರದಲ್ಲಿ ಬಂದು ಪ್ರಧಾನಿ ಮೋದಿಯವರು ಆಸೀನರಾಗಿದ್ದಾರೆ. ಆ ಸಂಪೂರ್ಣವಾದಂಥ ದೃಶ್ಯ, ಸುತ್ತಮುತ್ತಲಿನ ವಾತಾವರಣವನ್ನು ಸೇರಿ ಆ ಸಂಪೂರ್ಣ ದೃಶ್ಯವನ್ನು ನಿಮಗೆ ತೋರಿಸಿದ್ದೀವಿ. ಒಂದು ರಾಮಾನುಜಾಚಾರ್ಯರ ಬೃಹತ್ ಮೂರ್ತಿ, ಜೊತೆಗೆ ಗ್ಯಾಲರಿ, ಹಾಗೆ ಸುತ್ತಮುತ್ತಲು ಎಷ್ಟು ಸುಂದರವಾಗಿ ಇವತ್ತು ಅಲಂಕರಿಸಲಾಗಿದೆ ಅನ್ನೋದಾಗಿ. अपने विश्व को समता का संदेश 1000 साल पहले जो महानुभाव रामानुजाचार्य स्वामी जी महाराज दिए थे, उनकी श्री मूर्ति जिसको समता मूर्ति कहते हैं, और उसी मूर्ति का अनावरण कार्यक्रम करने के लिए मान्य महोदय अपना पवित्र भारत देश का प्रधानमंत्री श्रीमान नरेंद्र मोदी जी यहाँ पर पधारे हैं.
श्री रामायण में वाल्मीकि भगवान कहते हैं, तमेवं व्रत संपन्नम। रामचंद्र भगवान को व्रत संपन्न कहते हैं और लोकनाथोपमं नाथम मेदिनी अकामयता। श्री रामचंद्र भगवान राजा होना है ऐसा लोगों ने नहीं चाहा, ये धरती मां चाह रही थी। वाल्मीकि भगवान कहते हैं व्रत संपन्न है ये रामचंद्र और अप्रधृष्य वैभव रहने वाला है। लोकनाथ अमम, सारा जगत को पालन करने का शक्ति रहने वाला है ये समझकर मां ये भूमि ये धरती रामचंद्र भगवान को ये मेरा पालक होना है ऐसा चाहती थी। यहां पर अभी पथार कर रामानुजाचार्य स्वामी जी महाराज की श्री मूर्ति का अनावरण किए हैं अपना प्रधानमंत्री जी, वैसे ही गुणों से परिपूर्ण है, ये भी व्रत संपन्न है। हमने सुना और देखा, जब अमेरिका गए थे दशहरा का समय में, वहां पर अपना व्रत नियम के अनुसार 10 भी केवल जलपान करते ही अपना समय को वहां पर दिए थे, यानी धर्म का पालन करने में और अपना वैदिक नियमों का पालन करने में